ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇರೆ ಬೇರೆ ರೀತಿ ತುಂಬ ಥರ ಮಾಡಿರ್ತೀರಾ, ಎಲ್ಲ ಥರ ತಿಂದು ಬೋರ್ ಆಗಿತ್ತಂದರೆ ಈ ಹೊಸ ಬ್ರೇಕ್ಫಾಸ್ಟನ್ನು ನೀವು ಖಂಡಿತನೂ ಟ್ರೈ ಮಾಡ್ಬೋದು ಮತ್ತು ನೀವು ತುಂಬಾ ಇಷ್ಟಪಡ್ತೀರಾ. ಇದು ಮಕ್ಕಳು ಅಷ್ಟೇ ಅಲ್ಲ ದೊಡ್ಡವ್ರು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಒಮ್ಮೆ ಮಾಡಿಕೊಂಡ್ರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿನೇ ನಾನು ನಿಮಗೆ ತುಂಬ ಟೇಸ್ಟಿ ಮತ್ತು ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಅರ್ಧ ಬಟ್ಲಾಗಷ್ಟು ಕ್ಲೀನ್ ಮಾಡಿಟ್ಕೊಂಡಿರೋಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಅರ್ಧ ಬಟ್ಲ ಅಷ್ಟನ್ನೇ ತೊಗೋರಿ, ನೀವು ದಪ್ಪ ಅವಲಕ್ಕಿ ಇಲ್ಲಾಂದರೆ ತೆಳು ಅವಲಕ್ಕಿಯನ್ನಾದ್ರೂ ತೊಗೋಬೋದು. ಇಲ್ಲಿ ನಾನು ಎರಡು ದೊಡ್ಡ ಸೈಜದ್ದು ಈರುಳ್ಳಿಯನ್ನೇ ಉದ್ದದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೀವು ಬೇಡ ಅಂದರೆ ಸಣ್ಣದಾಗಿನೂ ಕಟ್ ಮಾಡಿ ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಒಂದು ಸ್ಪೂನ್ ಆಗಷ್ಟು ಪಾವ್ ಭಾಜಿ ಮಸಾಲನ ಹಾಕ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡದ ಪಾವ್ ಭಾಜಿ ಮಸಾಲನ್ನಾದರೂ ಹಾಕ್ಬೋದು. ಎರಡು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ, ಮಕ್ಕಳು ತಿಂತಿದ್ರಂದ್ರೆ ಇದನ್ನು ನೀವು ಸ್ಕಿಪ್ನೂ ಮಾಡ್ಬೋದು. ಎರಡು ಸ್ಪೂನ್ ಆಗಷ್ಟು ನಾನಿಲ್ಲಿ ಕಡಲೆಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಇದರ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದ್ರಿ. ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಇದು ಇಲ್ಲಾಂದರೆ ನೀವು ಒಂದು ಸ್ಪೂನ್ ಆಗಷ್ಟು ಕಸೂರಿ ಮೆಂತಿಯನ್ನಾದರೂ ಹಾಕ್ರಿ, ಅದರ ಟೇಸ್ಟನ್ನು ತುಂಬಾ ಚೆನ್ನಾಗಿ ಕೊಡ್ತದ್ರಿ. ಅರ್ಧ ಸ್ಪೂನ್ ಆಗಷ್ಟು ನಾನಿಲ್ಲಿ ಅಮಚೂರು ಪೌಡ್ರನ್ನ ಹಾಕ್ತಾ ಇದ್ದೀನಿ. ಅಮಚೂರು ಪೌಡ್ರ್ ಇಲ್ಲಾಂದ್ರೆ ನೀವು ಚಾಟ್ ಮಸಾಲ ಹಾಕ್ರಿ, ಅದು ಇಲ್ಲಾಂದ್ರೆ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸ ಅನ್ನಾದರೂ ಹಾಕ್ಬೋದು. ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್, ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಆಗಲಿರಿ, ಇದು ಮಸಾಲೆ ಅದೆಲ್ಲ ಮಿಕ್ಸ್ ಆಗ್ಬೇಕ್ರಿ. ಇಲ್ಲಿ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಆಮೇಲೆ ನೀರು ಬಿಟ್ಕೊಳ್ತದ್ರಿ, ಆವಾಗಲೇ ಇದು ಅವಲಕ್ಕಿ ಸಾಫ್ಟ್ ಆಗ್ತದೆ. ನಾವಿನಲ್ಲಿ ಅವಲಕ್ಕಿಯನ್ನು ನೆನೆಸಿ ಹಾಕಿಲ್ರಿ. ಇದು ಈಗ ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ ಮಸಾಲೆ ಎಲ್ಲ ಚೆನ್ನಾಗಿ. ಇದನ್ನು ಒಂದು ಮುಚ್ಚಿ 10 ನಿಮಿಷ ತೆಗೆದಿಡ್ತಾ ಇದ್ದೀನಿ ನಾನು. ಇದು 10 ನಿಮಿಷ ಅನ್ಕೊತಕ್ಕ ಸೈಡಿಗೆ ಇಡ್ತಿದ್ದೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನು ಒಂದು ಬಟ್ಲಾದಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಇದನ್ನು ಮೈದಾ ಹಿಟ್ಟಲೇನೂ ಮಾಡ್ಕೋಬೋದು, ಹೆಲ್ದಿ ಅಂದರೆ ಗೋಧಿ ಹಿಟ್ಟನ್ನೇ ನೀವು ತೊಗೋರಿ. ಆಶೀರ್ವಾದ ತೊಗೋದು ಅಥವಾ ಮಲ್ಟಿಗ್ರೇನ್ ಆಟ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನನ್ನು ಹಾಕ್ತಾ ಇದ್ದೀನಿ. ಇದ್ರ ಫ್ಲೇವರ್ನು ಚೆನ್ನಾಗಿ ಕೊಡ್ತದೆ. ಇಲ್ಲ ನಮ್ಗೆ ಇಷ್ಟ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಒಂದು ಚಿಟಿಕೆ ಅರಿಶಿಣ 1/4 ಟೀಸ್ಪೂನ್ ಆಗಷ್ಟು ಹಾಕಿ. ಒಂದು ಸ್ಪೂನ್ ಆಗಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ, ನೀವು ತುಪ್ಪನೂ ಹಾಕ್ಬೋದು. ಇದನ್ನು ಈಗ ಮಿಕ್ಸ್ ಮಾಡೋಣ ನೋಡಿ. ಇದು ನೀಟಾಗಿ ಮಿಕ್ಸ್ ಆಗಿದ್ರಿ. ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ. ತುಂಬ ಗಟ್ಟಿ ಬೇಡ, ಒಂದು ಸ್ವಲ್ಪ ಸಾಫ್ಟ್ ಆಗಿರೋ ಹಿಟ್ಟನ್ನು ಕಲಸಿ ರೆಡಿ ಮಾಡ್ತೀನಿ. ಆದರೆ ಒಮ್ಮೆಲೆ ನೀರು ಹಾಕ್ಬಿಡ್ರಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋರಿ ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸಾಫ್ಟ್ ಆದರೆ ಹಿಟ್ಟು, ತುಂಬ ಏನು ಗಟ್ಟಿ ಮಾಡಿಲ್ಲ, ಈಗಿಷ್ಟ ಇರಲಿರಿ. ಇದು ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ನಾನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೇನೆ ರೀ. ಹಿಟ್ಟು ಅಂದರೆ ಚಂದಂಗೆ ನೆನೀತದ ನೋಡ್ರಿ. ಇದನ್ನು 10 ನಿಮಿಷ ಆಗ್ಯದ. ಇಲ್ಲಿ ನೋಡಿ ಈರುಳ್ಳಿ ಉಪ್ಪು ಎಲ್ಲ ಹಾಕಿರೋದ್ರಿಂದ ಇದು ನೀರು ಬಿಟ್ಕೊಂಡದ್ರಿ ನೋಡಿ. ಇದು ಮಸಾಲೆನೂ ಹಿಟ್ಟನು ಎಲ್ಲ ಚೆನ್ನಾಗಿ ಮಿಕ್ಸು ಆಗ್ಯದ್ರಿ. ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅವಲಕ್ಕಿನೂ ಈಗ ನೋಡ್ರಿ ನೆನೆದು ಸಾಫ್ಟ್ ಆಗ್ಯದ್ರಿ. ಈಗ ಇದು ಸ್ಟಫಿಂಗ್ ರೆಡಿ ಆಗ್ಯದ್ರಿ ನೋಡಿ. ಹಿಟ್ಟನು ನೆಂದದ್ರಿ. ಇನ್ನೊಂದು ಸ್ವಲ್ಪ ನಾನು ನಾದ್ಕೋತೀನಿ ರೀ. ಇನ್ನೊಂದು ಸ್ವಲ್ಪ ಮತ್ತಷ್ಟು ಸಾಫ್ಟ್ ಆಗ್ತೈತೆ ನೋಡಿ. ಹಿಟ್ಟು ನೆನೆದೂ ತುಂಬಾ ಸಾಫ್ಟ್ ಆಗಿದೆ ರೀ. ಫಸ್ಟನ್ನೇ ತುಂಬ ಗಟ್ಟಿ ಏನು ಕಲಸಿ ಇಟ್ಕೋಬೇಡ ನೋಡಿ. ನಾನಿಲ್ಲಿ ಚಪಾತಿ ಮಾಡೋ ತಗಡನ್ನೇ ತೊಗೊಂಡಿದ್ದೀನಿ, ಇದ್ರ ಮೇಲೇ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಇಲ್ಲಂದ್ರೆ ನೀವು ತೆಳುವಾಗಿ ಹಿಟ್ಟು ಹಚ್ಕೊಂಡು ಲಟ್ಸ್ಕೋಬೋದು. ಇಲ್ಲಿ ಸ್ವಲ್ಪ ಸ್ವಲ್ಪ ಇಷ್ಟು ಹಿಟ್ಟನ್ನು ತೊಗೋತಾ ಇದ್ದೀನಿ. ನಾವು ತುಂಬ ದೊಡ್ಡನು ತೊಗೊಂಡಿಲ್ಲ, ತುಂಬ ಸಣ್ಣನು ತೊಗೊಂಡಿಲ್ಲ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೋಡಿ ಇಷ್ಟಿಷ್ಟನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಇದೇ ರೀತಿ ರೆಡಿ ಮಾಡ್ಕೋತೀನಿ ನೋಡಿ. ಇಷ್ಟು ಸಾಕ್ರಿ, ತುಂಬ ದೊಡ್ಡದೇನು ಬೇಡ.
ನೋಡಿ ಎಲ್ಲ ರೆಡಿ ಆಗ್ಯಾವ್ರಿ. ಒಂದನ್ನು ಲಟ್ಟಿಸಿ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ನಾನು ಈ ಚಪಾತಿ ಮಾಡೋ ತಗಡಿಗೆ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ರೀ. ಇದನ್ನು ತೆಳುವಾಗಿ ಲಟ್ಸ್ಕೋತೀನಿ ರೀ. ಇಲ್ಲ ಎಣ್ಣೆದು ಬೇಡ ಅಂದ್ರೆ ನೀವು ಹಿಟ್ಟು ಹಚ್ಚೂ ಲಟ್ಸ್ಕೋಬೋದು ನೋಡ್ರಿ. ಈ ರೀತಿ ತಗಡ ಮೇಲೆ ಲಟ್ಟಿಸಿದ್ರೆ ಎಷ್ಟು ಬೇಕಷ್ಟು ತೆಳು ನಾವು ಲಟ್ಸ್ಕೋಬೋದು. ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ, ಚಪಾತಿಯನ್ನು ಎಷ್ಟು ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ. ಈಗ ಸ್ಟಫಿಂಗನ್ನು ಹಾಕೊಂಡ್ರಿ. ಆ ಎಲೆ ತಕ್ಕಂಗೆ ನೋಡಿ ಸ್ಟಫಿಂಗನ್ನು ಹಾಕೋರಿ. ನಾನು ಇಲ್ಲಿ ಒಂದು 3 ಸ್ಪೂನ್ ಆದಷ್ಟು ಹಾಕಿದ್ದೀನಿ. ಇದನ್ನೀಗ ಈ ರೀತಿ ಫೋಲ್ಡ್ ಮಾಡೋಣ್ರಿ. ಫಸ್ಟ ಇದನ್ನು ಈ ಕಡೆ ಎರಡು ಸೈಡ್ ಫೋಲ್ಡ್ ಮಾಡಿ, ನಾನೇನು ಇಲ್ಲಿ ಯಾವುದೇ ರೀತಿ ನೀರು ಅದೇನು ಹಚ್ತಾ ಇಲ್ಲ, ಹಾಗೇ ಅಂಟ್ತದ್ರಿ ಇದು. ಅಥವಾ ನಿಮಗೆ ಯಾವುದ್ರೇ ಬೇರೆ ರೀತಿ ಶೇಪ್ ಬಂದ್ರೂ ಆ ರೀತಿನೂ ಸ್ಟಫಿಂಗ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೋಬೋದು ನೋಡಿ. ನೀಟಾಗಿ ಪ್ಯಾಕ್ನೂ ಆಗ್ಯದ. ಇದೇ ರೀತಿ ಉಳಿದಿದ್ದನ್ನು ರೆಡಿ ಮಾಡ್ಕೋತೀನಿ. ಒಂದು ಕಡೆಯಲ್ಲಿ ನಿಮ್ಮ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನು ಈಗ ಹೋಲಿಸಿರೋ ಪಾತ್ರೆ ಅಥವಾ ಚಾಣಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ. ಅಂದರೆ ಹಿಟ್ಟು ಅಂಟಲ್ಲ ರೀ. ನೋಡಿ ಈಗ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟಿದ್ದೀನಿ. ಇವನ್ನೀಗ ಸ್ಟೀಮ್ ಮಾಡೋಣ. ನೋಡಿ ಇದನ್ನು ಹೈ ಫ್ಲೇಮಲ್ಲೇ 5 ನಿಮಿಷ ನಾನು ಮುಚ್ಚಿ ಸ್ಟೀಮ್ ಮಾಡ್ತೀನಿ ರೀ. 5-6 ನಿಮಿಷವಾಗ ಸ್ಟೀಮ್ ಆಗ್ತಾವ್ರಿ. ನೋಡ್ರಿ ಈಗ 5 ನಿಮಿಷ ಆದ್ಮೇಲೆ ತೋರಿಸ್ತಿದ್ದೀನಿ. ನಾನು ಗ್ಯಾಸನ್ನು ಆಫ್ ಮಾಡಿ ನೋಡ್ರಿ. ಅದು ಒಂಥರ ಹಿಟ್ಟು ಶೈನಿಂಗ್ ಆಗಿರ್ತದ್ರಿ. ಇದು ಸ್ಟೀಮ್ ಕರೆಕ್ಟಾಗಿ ಆದಮೇಲೆ ಹಿಟ್ಟನ್ನು ಯಾವುದೇ ರೀತಿ ಅಂಟ್ಕೊಳ್ಳಲ್ಲ, ಕರೆಕ್ಟಾಗಿ ಸ್ಟೀಮ್ ಆಗಿದ್ರೆ. ನೀವು ಇದನ್ನು ಬಿಸಿ ಬಿಸಿ ಹೀಗೇನೋ ಕಿಚಪ್ ಜೊತೆನೂ ತಿನ್ಬೋದು ಹೆಲ್ದಿ ಬೇಕನ್ನೋರು. ಇಲ್ಲಾಂದ್ರೆ ನಾನು ಇವನ್ನೊಂದು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ. ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋತೀನಿ ರೀ ಮ್ಯಾಲಿನ ಲೇಯರ್ ಕ್ರಿಸ್ಪಿ ಮಾಡೋ ಸಲುವಾಗಿ. ಈಗ ಅದೇ ಒಂದು ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಬೇಕಂದ್ರೆ ಇಲ್ಲಿ ಜೀರಿಗೆನೂ ಹಾಕ್ಕೋಬೋದು. ನಾವು ಒಂದು 1/2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನ ಹಾಕ್ತಾ ಇದ್ದೀನಿ. ಎಳ್ಳಿನ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ನೋಡಿ. ಅವು ಎಳ್ಳು ಒಂದು ಸ್ವಲ್ಪ ಚಟಪಟ ಆದಮೇಲೆ ಇವನ್ನ ಹಾಕಿ ಬೇಯಿಸ್ಕೊಳ್ಳೋಣ್ರಿ. ಅಂದ್ರೆ ಮ್ಯಾಲಿನ ಲೇಯರ್ ಕ್ರಿಸ್ಪಿ ಆಗೋದ್ರಿಂದನೂ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ರೀ. ಇಲ್ಲ ನಮ್ಗೆ ಹೆಲ್ದಿನೇ ಬೇಕು, ಎಣ್ಣೆ ಅಂಶ ಬೇಡ ಅಂದ್ರೆ ನೀವು ಹೀಗೇನು ಬಿಸಿ ಬಿಸಿನೂ ಕಿಚಪ್ ಜೊತೆ ತಿನ್ರಿ. ಹಾಗೆ ತಿಂದ್ರೂ ಟೇಸ್ಟ್ ಚೆನ್ನಾಗಿರ್ತದೆ ರೀ. ಆನಿಯನ್ ಎಲ್ಲಾನು ಒಳಗಡೆ ಸ್ಟೀಮ್ ಆಗಿ ತುಂಬಾ ಸಾಫ್ಟ್ ಆಗಿರ್ತದೆ ರೀ. ಎರಡು ಕಡೆ ಚೆನ್ನಾಗಿ ಬೇಯಿಸೋಣ್ರಿ. ಅಥವಾ ಇದ್ರೊಳಗೆ ಇನ್ನೂ ಯಾವ್ದಾರೆ ನಿಮ್ಗೆ ಸ್ಟಫಿಂಗ್ನಲ್ಲಿ ಬೇರೆ ವೆಜಿಟೇಬಲ್ಸ್ ಬೇಕಂದ್ರು ನೀವು ಆ್ಯಡ್ ಮಾಡ್ಕೋಬೋದು. ಇದನ್ನು ಮಕ್ಕಳಿಗೆ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೀವು. ನೋಡ್ರಿ ಎರಡು ಸೈಡಿಗೂ ಚಂದಂಗೆ ಬೇಯ್ದವ್ರಿ. ನೋಡ್ರಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಬೇಯಿಸ್ಕೊಂಡ್ರೆ ಮ್ಯಾಲಿನ ಲೇಯರ್ ಸ್ವಲ್ಪ ಕ್ರಿಸ್ಪಿ ಆಗ್ತದ್ರಿ. ಅವಾಗ ಟೇಸ್ಟ್ ಇನ್ನೇ ಚೆನ್ನಾಗಿರ್ತದ್ರಿ. ಇದನ್ನು ಬಿಸಿ ಬಿಸಿನೂ ಹಾಗೇನೆ ಚೆನ್ನಾಗಿ ಹತ್ತಾರಿ. ಇಲ್ಲ ಅಂದರೆ ನೀವು ಕಟ್ ಮಾಡಿಕೊಂಡು ಕಿಚಪ್ ಜೊತೆನೂ ತಿನ್ಬೋದು. ನಾನು ಒಂದು ಕಟ್ ಮಾಡಿನೂ ತೋರಿಸಿದ್ದೀನಿ ನೋಡಿ, ಕಟ್ ಮಾಡಿ ಊಟದಲ್ಲಿ ತೋರಿಸಿದ್ದೀನಿ. ಈ ರೆಸಿಪಿ ನಿಮ್ಗೆ ಅಥವಾ ಈ ಬ್ರೇಕ್ಫಾಸ್ಟು ನಿಮ್ಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಖಂಡಿತನೂ ಹೊಸ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.